ನಮಸ್ಕಾರ ವೀಕ್ಷಕರೇ, ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಹಲವಾರು ಜನ ನನ್ನ ಹತ್ರ ಕೇಳ್ಕೊಂಡಿದ್ರಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಬಗ್ಗೆ ಸ್ವಲ್ಪ ಲೆಸನ್ ಗಳನ್ನ ಮಾಡ್ಕೊಡಿ ಅಂತ. ನಾನು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಯಾವೆಲ್ಲ ವಿಭಾಗದಿಂದ ಎಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ನಾನಿಲ್ಲಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಆ ಒಂದೊಂದು ಯೂನಿಟ್ ನ ತಗೊಂಡು ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಒಂದು ರಿಫ್ರೆಶ್ಮೆಂಟ್ ಆಗಿ ಈ ವಿಡಿಯೋನ ನೀವು ಯೂಸ್ ಮಾಡಬಹುದು. ಇಲ್ಲಿ ನಾನು ಮೈನ್ ಆಗಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಇಂದ ನಿಮಗೆ 30 ಕ್ವಶನ್ ಬರುತ್ತೆ ಎಕ್ಸಾಮಿಗೆ. ಹಾಗಾಗಿ ಈ 30 ಕ್ವಶನ್ ಹೇಗೆ ಪಡ್ಕೋಬಹುದು ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕರೆಕ್ಟ್ ಆಗಿ ಗಮನಿಸಿ ಇದೇ ತರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಈ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಈ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪಡಿಬಹುದಾಗಿದೆ. ಮೊದಲಿಗೆ ಪರೀಕ್ಷೆಯ ಯಾವ ಯಾವ ವಿಭಾಗದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಟೋಟಲ್ ಡ್ಯೂರೇಷನ್ ನಿಮ್ಗೆ 90 ಮಿನಿಟ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100 ಇರುತ್ತೆ. ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಜಿ ಎ ಅಂತೇಳಿ 40 ಕ್ವಶನ್ಸ್ ಗಳು ಬರುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಜನರಲ್ ನಾಲೆಡ್ಜ್ ಆಗಿರ್ಬೋದು, ಯಾವುದೇ ಸಂಬಂಧಪಟ್ಟಂತಹ ಜನರಲ್ ಇನ್ಫಾರ್ಮೇಶನ್ಸ್ ಗಳು ಈ 40 ಕ್ವಶನ್ಸ್ ಗಳಲ್ಲಿ ಕವರ್ ಆಗಿರುತ್ತೆ. ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಇಂದನೆ 30 ಕ್ವಶನ್ಸ್ ಗಳು ಬರುತ್ತೆ. ರೀಸನಿಂಗ್ ಅಲ್ಲಿ 30 ಕ್ವಶನ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ 100 ಇರುತ್ತೆ. ನಾನಿಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನ ಕೆಲವೊಂದು ಯೂನಿಟ್ ಗಳನ್ನ ಲಿಸ್ಟ್ ಮಾಡಿದ್ದೀನಿ, ಬನ್ನಿ ಆ ಯೂನಿಟ್ ಗಳು ಯಾವ್ದು ಅಂತ ನೋಡೋಣ. ನಂಬರ್ ಸಿಸ್ಟಮ್, ಮೆಷರ್ಮೆಂಟ್, ಫ್ರಾಕ್ಷನ್, ಸ್ಕ್ವೇರ್ ರೂಟ್ ಅಂಡ್ ಕ್ಯೂಬ್ ರೂಟ್, ಹೆಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ, ಪರ್ಸೆಂಟೇಜ್, ಜಾಮೆಟ್ರಿ, ಆಲ್ಜಿಬ್ರಾ, ಸ್ಟ್ಯಾಟಿಸ್ಟಿಕ್ಸ್, ಟ್ರಿಗ್ನೋಮೆಟ್ರಿ, ಸಿಂಪ್ಲಿಫಿಕೇಶನ್, ಪ್ರಾಫಿಟ್ ಲಾಸ್ ಅಂಡ್ ಡಿಸ್ಕೌಂಟ್, ಅವರೇಜ್, ರೇಷಿಯೋ ಪ್ರಪೋರ್ಷನ್ ಅಂಡ್ ಪಾರ್ಟ್ನರ್ಶಿಪ್, ಪ್ರಾಬ್ಲಮ್ ಬೇಸ್ಡ್ ಆನ್ ಏಜಸ್, ಮಿಕ್ಸ್ಚರ್ ಅಂಡ್ ಆಲಿಗೇಷನ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್, ಪೈಪ್ ಅಂಡ್ ಸಿಸ್ಟಮ್, ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್, ಮೆನ್ಸುರೇಷನ್ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್. ಟೋಟಲ್ 22 ಯೂನಿಟ್. ಇವು ಯೂನಿಟ್ ಗಳಲ್ಲೇ ಹೆಚ್ಚಾಗಿ ನಿಮಗೆ ಪ್ರಶ್ನೆಗಳು ಬರುವಂತದ್ದು. ಬೇಕಾದ್ರೆ ನೀವು ಹಳೆಯ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡಬಹುದು, ಅದರಲ್ಲಿ ಈ ಯೂನಿಟ್ ಇಂದ ಹಲವಾರು ಕ್ವಶನ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದರಲ್ಲೂ ನಾನು ಈ ರೆಡ್ಡಿಂಗ್ ಅಲ್ಲಿ ಬರ್ದಿದ್ದೀನಲ್ಲ, ಈ ಯೂನಿಟಿನ ಕ್ವಶನ್ಸ್ ಗಳು 100% ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಟ್ರಿಗ್ನೋಮೆಟ್ರಿಲೂ ಕೂಡ ನಿಮಗೆ ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ನಂಬರ್ ಸಿಸ್ಟಮ್ ನಲ್ಲಿ ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಜಾಮೆಟ್ರಿನಲ್ಲಿ ಹೆಚ್ಚು ಕ್ವಶನ್ಸ್ ಗಳು ಕೇಳೋ ಸಾಧ್ಯತೆ ಇರುತ್ತೆ. ಸ್ಕ್ವೇರ್ ಅಂಡ್ ಕ್ಯೂಬ್ ರೂಟ್ಸ್ ಅಲ್ಲಿ ಹೆಚ್ಚು ಕ್ವಶನ್ಸ್ ಗಳು ಕೇಳೋ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಗೆ ಈ ಫಸ್ಟ್ ಟು ಟೆಂತ್ ನಾನು ಏನ್ ಬರ್ದಿದ್ದೀನಿ, ಇದಿಷ್ಟು ಬೇಸಿಕ್ ಆಗಿ ವರ್ಕ್ ಮಾಡುತ್ತೆ. ಮೇನ್ ಬೇಸಿಕ್ ನ ನೀವು ತಿಳ್ಕೊಂಡಿದ್ರೆ ಇಷ್ಟು ಕೂಡ ನೀವು ಸಾಲ್ವ್ ಮಾಡೋದು ಬಹಳ ಸುಲಭ. ಇದಿಷ್ಟರಲ್ಲೂ ಕೂಡ ಈ ಇಷ್ಟು ಕಾನ್ಸೆಪ್ಟ್ ಗಳೇನಾಗಿರುತ್ತೆ, ಮರ್ಜ್ ಆಗಿರುತ್ತೆ. ಹಾಗಾಗಿ ನೀವು ಈ ಕಾನ್ಸೆಪ್ಟ್ ಗಳನ್ನ ಹೆಚ್ಚು ಕ್ಲಾರಿಟಿ ಆಗಿ ಕಲ್ತಿದ್ರೆ ಇಲ್ಲಿಂದ ನಿಮ್ಗೆ ಯಾವುದೇ ಕ್ವಶನ್ಸ್ ಗಳು ಬಂದ್ರು ಈ ವಿಭಾಗದ ಬೇಸಿಕ್ಸ್ ನ ತಿಳ್ಕೊಂಡಿದ್ರೆ ಸಾಕು, ಆರಾಮಾಗಿ ಆನ್ಸರ್ ಮಾಡಬಹುದು. ಇಲ್ಲಿ ನೀವು ಗಮನಿಸಬಹುದು, ಡೇಟಾ ಇಂಟರ್ಪ್ರಿಟೇಷನ್ ಇಂದ ಮಿನಿಮಮ್ 3-4 ಮಾರ್ಕ್ಸ್ ಬಂದೇ ಬರುತ್ತೆ. ಯಾವಾಗ್ಲೂ ನೀವು ಆರಾಮಾಗಿ ತಗೋಬಹುದು. ಮತ್ತೆ ಇದ್ರಲ್ಲಿ ಎಲ್ಲದರಲ್ಲೂ ಒಂದೊಂದು ಕ್ವಶನ್ಸ್ ಗಳು ಪಕ್ಕ ಇದ್ದೇ ಇರುತ್ತೆ. ಟ್ರಿಗ್ನೋಮೆಟ್ರಿ ಇಂದ 2 ಅಥವಾ 3 ಕ್ವಶನ್ಸ್ ಗಳು ಬರಬಹುದು. ನಂತರ ಸ್ಕ್ವೇರ್ ಕ್ಯೂಬ್ ರೂಟ್ ಇಂದ 1 ಅಥವಾ 2 ಕ್ವಶನ್ಸ್ ಗಳು ಬರಬಹುದು. ನಂಬರ್ ಸಿಸ್ಟಮ್ ಇಂದ 2 ಅಥವಾ 3 ಕ್ವಶನ್ಸ್ ಗಳು ಬರಬಹುದು. ನೀವು ಎಷ್ಟು ದಿನ ತಗೋತೀರಾ, ಎಷ್ಟು ಬೇಗ ಇದನ್ನ ಕವರ್ ಮಾಡ್ತೀರಾ, ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. 30 ಕ್ವಶನ್ಸ್ ಗಳನ್ನ ನೀವು ಆರಾಮಾಗಿ ಅಟೆಂಡ್ ಮಾಡಬಹುದು. ಈ 22 ಯೂನಿಟ್ ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿದ್ರೆ ಯಾವುದೇ ಕಾನ್ಸೆಪ್ಟ್ ಆಗಿರ್ಬೋದು ಬೇಸಿಕ್ ಇಂದ ಕಲಿಯಿರಿ. ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಆ ಪರ್ಫೆಕ್ಷನ್ ಇಂದ ನೀವು ಪ್ರಾಬ್ಲಮ್ ಮಾಡೋ ಸಮಯನ ತುಂಬಾ ಕಡಿಮೆ ಮಟ್ಟಕ್ಕೆ ಇಳಿಸ್ಕೊಂಡು ಹೋಗ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಾಬ್ಲಮ್ ಗಳನ್ನ ಮಾಡಬಹುದು. ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಈ ಒಂದು ಯೂನಿಟ್ ಮೇಲೆ ಹೆಚ್ಚು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಆ ಪ್ರಾಕ್ಟೀಸ್ ಇಂದಾನೆ ನಿಮಗೆ ಯಾವುದು ಶಾರ್ಟ್ ಕಟ್ ಆಗಿ ಮಾಡಬಹುದು, ಯಾವುದು ಸುಲಭವಾಗಿ ಮಾಡಬಹುದು, ಇದನ್ನ ಎಷ್ಟು ಸುಲಭವಾಗಿ ಮಾಡಬಹುದು ಅನ್ನೋದು ನಿಮಗೆ ಹೊಳಿತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ನ ಯಾರೊಬ್ರು ಕೊಟ್ರು ಅಂತ ನೀವು ತಗೊಳಕ್ ಹೋದ್ರೆ ಅದು ಅಷ್ಟು ಸಕ್ಸಸ್ಫುಲ್ ಆಗೋಕೆ ಸಾಧ್ಯತೆ ಇಲ್ಲ. ಆ ಪರ್ಟಿಕ್ಯುಲರ್ ಕ್ವಶನ್ಸ್ ಗಳು ಬಂದಾಗ ನೀವು ಆನ್ಸರ್ ಮಾಡಬಹುದಾಗುತ್ತೆ. ಬಟ್ ಆ ಕಾನ್ಸೆಪ್ಟ್ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ 100% ನೀವು ಆರಾಮಾಗಿ ಆ ಕಾನ್ಸೆಪ್ಟ್ ಯಾವುದೇ ಕ್ವಶನ್ ಕೊಡ್ಲಿ
ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರಾ. ಎಲ್ಲ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ನಾನು ಆಲ್ ದ ಬೆಸ್ಟ್ ನಾ ಹೇಳ್ತೀನಿ. ಇವತ್ತಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದಿ, ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಇದ್ದೀನಿ. ನನ್ನ ಕೈಲಾದಷ್ಟು ಯೂನಿಟ್ಗಳನ್ನ ನಾನು ಮಾಡಿಕೊಡ್ತೀನಿ, ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.